ಒಂದು ದೀಪ ಇರ್ತಾರ, ದೀಪ ದೀಪ ಹೋಗ್ತದ, ದೀಪದಾಗ ಮೇಲೆ ಜ್ವಾಲೆ ಇರ್ತೈತಿ, ಕೆಳಗೆ ಪತ್ತಿ ಇರ್ತೈತಿ, ಕೆಳಗೆ ಎಣ್ಣೆ ಇರ್ತದೆ, ಕೆಳಗೆ ಎಣ್ಣೆ ಇರ್ತದೆ. ಆ ಜ್ವಾಲೆ ಮತ್ತು ಪತ್ತಿ ಮತ್ತು ಎಣ್ಣೆ ಸಹಕಾರದಿಂದ ಹೋದಾಗ ಮಾತ್ರ ಆ ದೀಪಕ್ಕೆ ಬೆಳಕು. ನನ್ನಿಂದಲೇ ದೀಪ ಆಯ್ತು, ಅದ ಜ್ವಾಲೆ ಅಂದ್ರ ಬತ್ತಿ ಇಲ್ಲದ ದೀಪ ನನಗೆ ಬತ್ತಿ, ನನ್ನಿಂದಲೇ ಇದು ಮುಗಿದೀವಿ ಅಂತ ಬತ್ತಿ ಅನ್ಕೊಂಡ್ರ ಎಣ್ಣೆ ಇರಲಾದ ದೀಪ ಹೋಗಿ, ಎಣ್ಣೆ ಇಲ್ಲ ನಾನಿದ್ದರೆ ಇದು ದೀಪ ಬೆಳಗಾಗುತ್ತೆ ಅನ್ಕೊಂಡ್ರ ಆ ದೀಪ ಬೆಳಗಿದೆ. ಯಾವುದೇ ಒಂದು ಸರ್ಕಾರಿ ಸಂಸ್ಥೆ ನಡೆಯಬೇಕಾದ್ರೆ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿ ವರ್ಗ ಮತ್ತು ಕೆಲಸ ಮಾಡುವ ಸಿಬ್ಬಂದಿ ಸಹಕಾರದಿಂದ ನಡೆದಾಗ ಮಾತ್ರ ಆ ಒಂದು ಸಂಸ್ಥೆ ಯಶಸ್ಸು ನಗರಕ್ಕೆ ಸಾಧ್ಯತೆ. ಅತ್ಯಂತ ಜನಪ್ರಿಯ ಜನರಾಗಿ ಸೇವಾ ಹೇತನ ಹೊಂದಿರುವ ಏಕೈಕ ತಾಲೂಕು ಆಸ್ಪತ್ರೆ ಗಂಗಾವತಿ ತಾಲೂಕು. ಇವತ್ತು ವಿವಿಧ ಸಂಸ್ಥೆಗಳಿಗೆ ನಾಮನಿರ್ದೇಶನವನ್ನು ತಾವು ಯಾವ್ಯಾವ ಸಮಿತಿಗಳಲ್ಲಿ ತಾವು ಸದಸ್ಯರಾಗಿ ನಾಮನಿರ್ದೇಶನವಾಗಿದ್ದೀರಿ, ಅವೆಲ್ಲ ನಾಯಕರ ನಿಷ್ಠೆಯಿಂದ ಅವರ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬಾರದ ಅಂತೆ ತಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಈ ಆಸ್ಪತ್ರೆ ತುಂಬಾ ಇಡೀ ಭಾರತ ದೇಶದಲ್ಲಿ ಇವತ್ತು ಗಂಗಾವತಿಯ ಹೆಸರು ಭಾರತ ದೇಶದ ಆರೋಗ್ಯ ಇಲಾಖೆಯಲ್ಲಿ ರಕ್ಷೆಯಲ್ಲಿ ಗಂಗಾವತಿಯ ಹೆಸರು ಸೇರಿಕೊಂಡಿದೆ. ಈಗಾಗಲೇ ಸುಮಾರು ಸಹ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದೆ. ಈ ಪಡೆಯಲಿಕ್ಕೆ ಕಾರಣ ಏನು? ಇಡೀ ರಾಷ್ಟ್ರದಲ್ಲಿ ಗಂಗಾವತಿಯಿಂದ ಒಬ್ಬ ತಾಲೂಕು ಪ್ಲೇಸನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ನಾವು ಹೆಸರು ತೊಡಗಿಕೊಂಡ್ರೆ ಇದಕ್ಕೆ ಏನಾದರೂ ಕಾರಣ ಇರಬಹುದು. ಮೊದಲನೇದಾಗಿ ಈ ಆಸ್ಪತ್ರೆಗೆ ಉನ್ನತ ಮಟ್ಟದಲ್ಲಿ ಮೂರು ಹಾಸಿಗೆ ಆಸ್ಪತ್ರೆಯನ್ನು ಮಾಡಿದಂತ ನಮ್ಮ ಗಂಗಾವತಿಯ ಮಾಜಿ ಶಾಸಕರಾದಂತಹ ಸನ್ಮಾನ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಈ ಮಕ್ಕಳಿಗೆ ಆಸ್ಪತ್ರೆಯನ್ನು ಏರಿದ್ದರು. ತದನಂತರ ಅನೇಕ ದವಾಖಾನೆಗೆ ಆಸ್ಪತ್ರೆಗೆ ಬೇಕಾದಂತಹ ಅನೇಕ ಸಂಸ್ಕಾರಗಳನ್ನು ಇವತ್ತು ಗಂಗಾವತಿ ಆಸ್ಪತ್ರೆಗೆ ತೊಡಲಿ ಅವರು ಮಾಡಿದಂತಹ ಪ್ರಯತ್ನ. ಅದೇ ರೀತಿಯಾಗಿ ಇಲ್ಲಿ ಬಂದಂತ ಡಾಕ್ಟರ್ ಸೌಮ್ಯರು ಸಹ ನಿಷ್ಠೆಯಿಂದ ಮತ್ತು ಅವರ ಡಾಕ್ಟರ್ ಕಚೇರಿ ಏನು ಕೆಲಸ ಮಾಡುತ್ತಿದೆ ಅವರ ಸಿಬ್ಬಂದಿಗಳ ಎಲ್ಲ ಒಂದು ಟೀಮ್ ಮಾಡಿದ್ರಿಂದ ಇವತ್ತು